told your friend you're not okay, and tell me what's wrong and why you never said you felt that way. And guess you're trying to stay strong. Hi guys, welcome back to my YouTube channel. Ellaru hegidira, ellaru chenagidira anta ankolta idini. So ee video dalli naan nimge ondu party eye make andre ondu smokey eyes na torustha idini. Usually agi ee makeup nivu evening parties alli illa andre yavadadru party look nivu create madodidre western dress igalla ee look tumbane chenaga kaansutte. So banni ee look na yav riti create madodu anta nanu ee video dalli nimge detail agi explain martini. So yaralla nan channel la first time visit martta idira, please nan channel la subscribe maadkoli. Igagle subscribe maadkondiroru nortta idre, please video ge like maadi, share maadi and comment maadi. So tada madad beda, video na start madana. ಫಸ್ಟ್ ಸ್ಮೋಕಿ ಐಸ್ ಮಾಡೋದಿಕ್ಕೆ ನಿಮಗೆ ಒಂದು ಬೆಸ್ಟ್ ಆಗಿರೋ ಒಂದು ಐ ಲೈನರ್ ಬೇಕಾಗುತ್ತೆ. ಸೊ ನೀವು ಸ್ವಿಸ್ ಬ್ಯೂಟಿ ಐ ಲೈನರ್ ಕೂಡ ತಗೋಬಹುದು, ಇಲ್ಲ ಅಂದ್ರೆ ಮೇಬ್ಲಿನ್ ಅವ್ರದ್ದು ಕೂಡ ತಗೋಬಹುದು. ಆ ಮೇಬ್ಲಿನ್ ಅವ್ರದ್ದು ಒಂದ್ ನಿಮಿಷ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಮೇಬ್ಲಿನ್ ಅವ್ರದ್ದು ನಿಮ್ಗೆ ಈ ರೀತಿ ಕಾಜಲ್ ಬರುತ್ತೆ, ಇದರಿಂದ ಕೂಡ ಸಾರಿ. ಸೊ ಮೇಬ್ಲಿನ್ ಅವ್ರದ್ದು ಈ ಕಾಜಲ್ ಇಂದ ಕೂಡ ನೀವು ಸ್ಮೋಕಿ ಐಸ್ ನ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಬಹುದು. ಇಲ್ಲ ಅಂದ್ರೆ ಸ್ವಿಸ್ ಬ್ಯೂಟಿ ಅವ್ರದ್ದು ಈ ಪ್ರಾಡಕ್ಟ್ ಬರುತ್ತೆ, ಐ ಜೆಲ್ ಪಾಟ್ ಅಂತ. ನಾನು ತುಂಬಾ ವಿಡಿಯೋಸ್ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ನಾನು ತೋರಿಸಿದೀನಿ. ತುಂಬಾನೇ ಸೂಪರ್ ಆಗಿ ನಿಮ್ಗೆ ಇದು ಕವರೇಜ್ ಕೊಡುತ್ತೆ, ಪಿಗ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಐಬ್ರೋ ಆಮೇಲೆ ಕಾಜಲ್ ಎರಡು ನಿಮ್ಗೆ ಇದರಲ್ಲೇ ಸಿಕ್ಬಿಡುತ್ತೆ. ಸೊ ಇದರಲ್ಲಿ ಕೂಡ ನೀವು ಸ್ಮೋಕಿ ಐಸ್ ನ ಮಾಡಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವತ್ತು ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಸ್ಮೋಕಿ ಐಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಾವು ಸ್ಮೋಕಿ ಐಸ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ನಾನು ಫಸ್ಟ್ ಬೇಸ್ ನ ಕ್ರಿಯೇಟ್ ಮಾಡ್ಕೋತೀನಿ. ಯೂಶುವಲ್ ಆಗಿ ಬೇಸ್ ಬಂದ್ಬಿಟ್ಟು ಬ್ರೌನ್ ಕೊಡ್ಬೇಕು, ಆಗ ನಿಮ್ಗೆ ಸ್ಮೋಕಿ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೇಳ್ಬೋದು ಸ್ಮೋಕಿ ಐಸ್ ಬ್ಲ್ಯಾಕ್ ಅಲ್ಲಿ ಮಾತ್ರ ಮಾಡ್ಬೋದಾ ಅಂತ. ಇಲ್ಲ, ಸ್ಮೋಕಿ ಐಸ್ ಸ್ಮೋಕಿ ಎಫೆಕ್ಟ್ ಎಲ್ಲಾ ಕಲರ್ ಅಲ್ಲೂ ಕೊಡ್ಬೋದು, ಬಟ್ ಬ್ಲ್ಯಾಕ್ ಅಲ್ಲಿ ಕೊಟ್ರೆ ಪ್ರಾಪರ್ ಆಗಿ ಹೇಳ್ತಾರಲ್ಲ ಸ್ಮೋಕಿ ಐಸ್, ಅದು ಬ್ಲ್ಯಾಕ್ ಅಲ್ಲೇ ಬರೋದು. ಬಟ್ ನೀವು ಬೇರೆ ಬೇರೆ ಕಲರ್ ಅಲ್ಲಿ ಕೂಡ ನೀವು ಸ್ಮೋಕಿ ಎಫೆಕ್ಟ್ ನ ಕ್ರಿಯೇಟ್ ಮಾಡಬಹುದು. ಸೊ ಫಸ್ಟ್ ನಾನೊಂದು ಪ್ಲಫಿ ಬ್ರಷ್ ತಗೊಂಡಿದ್ದೀನಿ. ಪ್ಲಫಿ ಬ್ರಷ್ ಅಲ್ಲಿ ನಾನು ಈ ಬ್ರೌನ್ ನ ತಗೊಂಡ್ಬಿಡ್ತೀನಿ. ಸೊ ಈ ಬ್ರೌನ್ ನ ತಗೊಂಡ್ಬಿಟ್ಟು ನಾನು ಒಂದು ಬೇಸ್ ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಅದನ್ನ ಮಾಡೋಣ, ಬ್ರೌನ್ ಕಲರ್ ತಗೊಂಡು ಬೇಸ್ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಈಗ ನೋಡ್ಬೋದು ನಾನು ಎರಡು ಕಡೆನೂ ಒಂದು ಬೇಸ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ, ಅದು ಬ್ರೌನ್ ಕಲರ್ ಅಲ್ಲಿ, ಡಾರ್ಕ್ ಬ್ರೌನ್ ಅಲ್ಲಿ ನಾನು ಬೇಸ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ ಎರಡು ಕಡೆನೂ. ಇಲ್ಲಿಂದ ಇಲ್ಲಿ ಫುಲ್ ಬೇಸ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ. ಸೊ ಬೇಸ್ ಕ್ರಿಯೇಟ್ ಮಾಡಿ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಏನ್ ಮಾಡೋದು ಅಂದ್ರೆ, ಸೊ ಈಗ ನಾನು ಕಾಜಲ್ ನ ತಗೊಳ್ತೀನಿ, ಸ್ವಿಸ್ ಬ್ಯೂಟಿ ಅವ್ರದ್ದು ಇದು. ಇದು ನಿಮ್ಗೆ ನೈಕಾ, ಅಮೆಝಾನ್ ಎಲ್ಲ ಕಡೆಯಲ್ಲಿ, ಪರ್ಪಲ್ ಎಲ್ಲದ್ರಲ್ಲೂ ನಿಮ್ಗೆ ಈಸಿಯಾಗಿ ಅವೈಲಬಲ್ ಆಗುತ್ತೆ. ಬೇಕಿದ್ದಲ್ಲಿ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ತುಂಬಾನೇ ಸಖತ್ ಆಗಿದೆ ಈ ಕಾಜಲ್, ನಿಮ್ಗೆ ಕಾಜಲ್ ಪ್ಲಸ್ ಐಲೈನರ್ ಐಬ್ರೋ ಎರಡು ನಿಮ್ಗೆ ಕವರ್ ಆಗ್ಬಿಡುತ್ತೆ ಇದರಲ್ಲಿ. ಸೊ ಇದರಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಈ ಬ್ರಷ್ ಬಂದ್ಬಿಟ್ಟು ಅವರೇ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಬ್ರಷ್. ಸೊ ಇದರಲ್ಲಿ ನಾನು ಕಾಜಲ್ ನ ತಗೊಂಡಿದ್ದೀನಿ. ಕಾಜಲ್ ನ ತಗೊಂಡ್ಬಿಟ್ಟು ನಾನು ಮೇಲೆ ಇಲ್ಲಿ ಅಪ್ಲೈ ಮಾಡ್ಕೊಳ್ತೀನಿ. ನೀಟಾಗಿ ಕಾಣಿಸುತ್ತೆ ಅನ್ಸುತ್ತೆ, ಪರವಾಗಿಲ್ಲ. ನೀವು ಸ್ವಲ್ಪ ಆ ಕಡೆ ಈ ಕಡೆ ಹಚ್ಚಿದ್ರೆ ಕೂಡ ಏನೂ ಆಗಲ್ಲ. ಅಪ್ಲೈ ಮಾಡಿದೀನಿ ನಾನು ಕಾಜಲ್ ನ. ಫಸ್ಟ್ ಟೈಮ್ ನೋಡೋರಿಗೆ ಏನಪ್ಪ ಈ ರೀತಿ ಅಪ್ಲೈ ಮಾಡಿದೀನಿ ಅಂತ ಅನ್ಸ್ಬೋದು, ಬಟ್ ಸ್ಮೋಕಿ ಲುಕ್ ಈ ರೀತಿನೇ ಕ್ರಿಯೇಟ್ ಮಾಡೋದು. ಈಗ ನಾನು ಒಂದು ಸ್ಮಾಲ್ ಬ್ರಷ್ ತಗೊಂಡಿದೀನಿ, ತಗೊಂಡ್ಬಿಟ್ಟು ಅದನ್ನ ಬ್ಲೆಂಡ್ ಮಾಡ್ತೀನಿ ಟುವರ್ಡ್ಸ್ ಅಪ್ ವೈಸ್ ಅಲ್ಲಿ. ಸೊ ಈಗ ಇದನ್ನ ಟುವರ್ಡ್ಸ್ ಮೇಲೆ ನಾನು ಇದನ್ನ ಬ್ಲೆಂಡ್ ಮಾಡ್ಕೊಂಡು ಹೋಗ್ತೀನಿ.
ಇಲ್ಲಿ ನೋಡಿ ಈ ರೀತಿ ಅದು ಬ್ಲೆಂಡ್ ಆಗ್ಬೇಕು. ಅಂದ್ರೆ ನೀವು ಬ್ಲ್ಯಾಕ್ ಇಂದ ಅದು ಬ್ರೌನ್ ಶೇಡಿಂಗ್ ಆಗಿರೋ ತರ ಸ್ವಲ್ಪ ಬ್ಲೆಂಡ್ ಹಾಕೊಂಡು ಹೋಗ್ಬೇಕು ಅದು. ಸೊ ಈ ರೀತಿ ನೀವು ನೀಟ್ ಆಗಿ ಅದನ್ನ ಬ್ಲೆಂಡ್ ಮಾಡ್ಬೇಕಾಗುತ್ತೆ. ಸೊ ನಾನು ಸೇಮ್ ಥಿಂಗ್ ಈಗ ಈ ಕಡೆನು ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆ, ಬ್ಲೆಂಡಿಂಗ್ ಬ್ರಷ್ ಅಲ್ಲಿ ನಾನು ಇದನ್ನ ಕ್ಲೀನ್ ಆಗಿ ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈ ರೀತಿಯಾಗಿ ಅದು ಬ್ಲೆಂಡ್ ಆಗ್ಬೇಕು. ಕ್ರೀಸ್ ಲೈನ್ ಅಲ್ಲಿ ನೀವು ಬ್ಲ್ಯಾಕ್ ಅಪ್ಲೈ ಮಾಡ್ಬೇಕು, ಮೇಲೆ ಅದರಲ್ಲಿ ಅದಕ್ಕೆ ಮೇಲೆ ನೀವು ಬ್ರೌನ್ ಹಾಕ್ಬೇಕು. ಸೊ ಅದನ್ನ ಸ್ಲೋ ಆಗಿ ನೀವು ಬ್ಲೆಂಡ್ ಮಾಡ್ತಾ ಮಾಡ್ತಾ ಅದು ನಿಮ್ಗೆ ಸ್ಮೋಕಿ ಎಫೆಕ್ಟ್ ನಿಮ್ಗೆ ಕೊಡುತ್ತೆ. ಸೊ ಈ ರೀತಿ ನೀಟಾಗಿ ಅದನ್ನ ಬ್ಲೆಂಡ್ ಮಾಡ್ಕೊಂಡೇ ಹೋಗ್ಬೇಕು. ಸೊ ತುಂಬಾನೇ ಈಸಿ ಇದು ಲುಕ್ ಕ್ರಿಯೇಟ್ ಮಾಡೋದು. ನೈಟ್ ಪಾರ್ಟಿ, ನೈಟ್ ಈವೆಂಟ್ಸ್ ಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈವನ್ ವೆಸ್ಟರ್ನ್ ಡ್ರೆಸ್ ಹಾಕ್ತಾ ಇದ್ದೀರಾ ಅಂದ್ರೆ ಈ ಲುಕ್ ನ ನೀವು ಕ್ರಿಯೇಟ್ ಮಾಡಬಹುದು. ತುಂಬಾ ಈಸಿಯಾಗಿ 5-10 minutes ಅಲ್ಲಿ ಈ ಲುಕ್ ನ ಕ್ರಿಯೇಟ್ ಮಾಡಬಹುದು. ಬಟ್ ಈ ಲುಕ್ ಯಾರೆಲ್ಲ ಟ್ರೈ ಮಾಡಬೇಡಿ ಅಂತ ನಾನ್ ಹೇಳ್ತೀನಿ ಅಂದ್ರೆ, ತುಂಬಾನೇ ಚಿಕ್ಕ ಕಣ್ಣಿರುತ್ತಲ್ಲ, ಹುಡೆಡ್ ಐಸ್ ಅಂತ ಹೇಳ್ತಾರಲ್ಲ, ಈ ಹುಡೆಡ್ ಐಸ್ ಇರೋರಿಗೆ ಸೊ ತುಂಬಾನೇ ಸ್ಮಾಲ್ ಐಸ್ ಇರುತ್ತಲ್ಲ, ಅವ್ರು ಬಂದ್ಬಿಟ್ಟು ಸಿಂಗಲ್ ಕಲರ್ ಅಲ್ಲಿ ನೀವು ಐ ಮೇಕಪ್ ನ ಮಾಡ್ಕೋಬಹುದು. ಬಿಕಾಸ್ ಸ್ಮಾಲ್ ಐಸ್ ಇರೋರಿಗೆ ಸ್ಮೋಕಿ ಐಸ್ ಮಾಡೋ ಅಷ್ಟು ಪ್ಲೇಸ್ ಅಲ್ಲಿ ಇರೋದಿಲ್ಲ, ನಿಮ್ಗೆ ವರ್ಕ್ ಮಾಡೋದಕ್ಕೆ ಪ್ಲೇಸ್ ಇರೋದಿಲ್ಲ. ಸೊ ಆಲ್ಮಂಡ್ ಶೇಪ್ ಅಲ್ಲಿ ಇರುತ್ತಲ್ಲ ಐಸ್, ಈಗ ನಂದು ಬಂದ್ಬಿಟ್ಟು ಆಲ್ಮೋಸ್ಟ್ ನಂದು ಆಲ್ಮಂಡ್ ಶೇಪ್ ಅಲ್ಲೇ ಇರೋದು, ಅಂದ್ರೆ ಬಾದಾಮಿ ಶೇಪ್ ಅಲ್ಲಿ ನಿಮ್ಮ ಕಣ್ಣಿರ್ಬೇಕು. ಸೊ ಬಾದಾಮಿ ಶೇಪ್ ಅಲ್ಲಿ ನಿಮ್ ಕಣ್ಣಿರೋರ್ಗೆ ವರ್ಕ್ ಮಾಡೋದಕ್ಕೆ ಏರಿಯಾನು ನಿಮ್ಗೆ ತುಂಬಾನೇ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನೀವು ಯಾವುದೇ ಐ ಮೇಕಪ್ ಆಗ್ಲಿ, ಯಾವುದೇ ಲುಕ್ ಆಗಿ ಅವ್ರಿಗೆ ನೀವು ಟ್ರೈ ಮಾಡಬಹುದು. ಸೊ ನೋಡ್ಬೋದು ಈಗ ತುಂಬಾ ಈಸಿ ಆಗಿ ನಾನು ಈ ಲುಕ್ ನ ಕ್ರಿಯೇಟ್ ಮಾಡಿದೀನಿ. ನೀವು ಇಷ್ಟೇ ಅಂದ್ರೆ ಇಷ್ಟೇ ಸಾಕು ಅಂದ್ರೆ ಈ ಲುಕ್ ನ ಇಲ್ಲಿಗೆ ಸ್ಟಾಪ್ ಮಾಡಬಹುದು. ನೀವು ನೈಟ್ ಪಾರ್ಟಿ ಏನಾದ್ರೂ ಹೋಗ್ತಾ ಇದೀರಾ, ಸ್ವಲ್ಪ ಎಫೆಕ್ಟಿವ್ ಆಗಿ ನಿಮ್ಗೆ ಲುಕ್ ಆಗಿ ಬೇಕು ಅಂದ್ರೆ ನಾನು ಇನ್ನೊಂದು ಆಪ್ಷನ್ ಕೊಡ್ತೀನಿ ನಿಮ್ಗೆ. ಸಿಲ್ವರ್ ಕಲರ್ ಹೈಲೈಟರ್ ನ ಅಪ್ಲೈ ಮಾಡ್ಕೊಳ್ತಾ ಇದೀನಿ. ಜಸ್ಟ್ ನನ್ನ ಫಿಂಗರ್ ಅಲ್ಲಿ ನಾನು ಹಿಂಗ್ ತಗೊಂಡ್ಬಿಟ್ಟು ಜಸ್ಟ್ ಇಲ್ಲಿ ಟ್ಯಾಪ್ ಮಾಡ್ಕೋತೀನಿ ಅಷ್ಟೇ. ನೋಡಿ ಇಷ್ಟೇ. ಈ ರೀತಿ ಕಾಣಿಸ್ತಾ ಇದಲ್ಲ, ಜಸ್ಟ್ ಫಿಂಗರ್ ಅಲ್ಲಿ ತಗೊಂಡು ನಾನು ಟ್ಯಾಪ್ ಮಾಡ್ಕೊಂಡಿದೀನಿ ಸಿಲ್ವರ್ ಕಲರ್ನ. ಸೇಮ್ ಇಲ್ಲೂ ಅಷ್ಟೇ. ಬ್ಲ್ಯಾಕ್ ಕಲರ್ ಹಾಕಿದೀವಲ್ಲ ಅಲ್ಲಿ ನಾನು ಸ್ವಲ್ಪ ಟ್ಯಾಪ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಫೈನಲ್ ಲುಕ್ ನಿಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ನೋಡಿ, ನಾನು ಸ್ವಲ್ಪ ಸಿಲ್ವರ್ ನ ಆಡ್ ಮಾಡಿದೀನಿ ಅಷ್ಟೇ. ಫ್ರಂಟ್ ಅಲ್ಲಿ ಸ್ವಲ್ಪ ಸಿಲ್ವರ್ ನ ಶೈನ್ ಅಲ್ಲಿ ಕೊಟ್ಟಿದೀನಿ, ವಾಟರ್ ಪಾಯಿಂಟ್ ಇದೆಯಲ್ಲ ಅಲ್ಲಿನೂ ನಾನು ಸ್ವಲ್ಪ ಫ್ರಂಟ್ ಅಲ್ಲಿ ಸಿಲ್ವರ್ ಕೊಟ್ಟಿದೀನಿ. ಸೊ ಫೈನಲ್ ಲುಕ್ ನಿಮ್ಗೆ ಸ್ಮೋಕಿ ಐಸ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಈಸಿಯಾಗಿ ಸ್ಮೋಕಿ ಐಸ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಯಾರ್ದೆಲ್ಲ ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಮಾಡಿಬಿಟ್ಟು ಕೇಳ್ಬಹುದು. ಸೊ ಸೂಪರ್ ಆಗಿರೋ ಸ್ಮೋಕಿ ಐಸ್ ನ ನಾನು ಇಲ್ಲಿ ಕ್ರಿಯೇಟ್ ಮಾಡಿ ನಿಮ್ಗೆ ತೋರಿಸಿದೀನಿ. ಬಟ್ ಒಬ್ಬೊಬ್ರಿಗೆ ಸ್ಮೋಕಿ ಐಸ್ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಒಬ್ಬೊಬ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಎಲ್ಲಾರ್ಗೂ ಎಲ್ಲಾ ಐ ಮೇಕಪ್ ಸೂಟ್ ಆಗೋದಿಲ್ಲ. ಸೊ ಹಾಗಾಗ್ಬಿಟ್ಟು ನೀವು ನಿಮ್ಮ ಫೇಸಿಗೆ ಯಾವ ಐ ಮೇಕಪ್ ಸೂಟ್ ಆಗುತ್ತೆ, ಯಾವ್ದು ಸೆಟ್ ಆಗುತ್ತೆ, ಯಾವ ಈವೆಂಟ್ ಗೆ ಸೆಟ್ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ನೀವು ಐ ಮೇಕಪ್ ನ ಮಾಡಿಸ್ಕೊಳ್ಳಿ. ಇಲ್ಲ ನೀವೇ ಮಾಡ್ಕೊಳ್ಳೋದಿದ್ರೆ ಕೂಡ ನೀವು ಸ್ವಲ್ಪ ಐ ಮೇಕಪ್ ಯಾವಾಗ ಯಾವ ಮೇಕಪ್ ಮಾಡ್ಕೋಬೇಕು ಅಂತ ಸ್ವಲ್ಪ ನೀವು ತಿಳ್ಕೊಂಡ್ಬಿಟ್ಟು ಐ ಮೇಕಪ್ ಮಾಡಿ. ಸೊ ನನ್ನ ಈ ಸ್ಮೋಕಿ ಐಸ್ ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು, ಶೇರ್ ಮಾಡಿ ಫ್ರೆಂಡ್ಸ್. ಬಿಕಾಸ್ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಯಾರಿಗೂ ಶೇರ್ ಮಾಡ್ತಾ ಇಲ್ಲ, ಅಂತ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿದಾಗ ನಮಗ್ ಕೂಡ ಒಂದು ಹೊಸ ಹೊಸ ವಿಡಿಯೋಸ್ ಹಾಕೋದಿಕ್ಕೆ ಒಂದು ಒಳ್ಳೆ ಜೋಶ್ ಬರುತ್ತೆ. ಸೊ ಹಾಗಾಗ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನ್ ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಟೇಕ್ ಕೇರ್, ಬಾಯ್. I know you told your friend you're not okay, and tell me what's wrong and why you never said you felt that way. And guess you're trying to stay